ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ನನ್ನ ಚಾನಲ್ನಲ್ಲಿ ಬೇಬೀಸ್ಗೆ ಯಾವ ಥರ ಫುಡ್ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ಸೀರೀಸ್ ಸ್ಟಾರ್ಟ್ ಮಾಡಿದ್ದೆ ಅಲ್ಲ, ಅದ್ರದ್ದು ಪಾರ್ಟ್ ಟು ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ವಿಹಾನಾಗೆ ಯಾವ ರೀತಿ ಫುಡ್ನ ಪ್ರಿಪೇರ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ ಒಂದು ಪೊಟ್ಯಾಟೋನ ತೊಗೊಂಡು ಅದ್ರ ಮೇಲೆ ಇರುವಂತಹ ಸಿಪ್ಪೆನ ತೊಗೊಂಡು ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಅದನ್ನು ಸಹ ಇನ್ನೊಂದ್ಸರಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿ ಸ್ಟೌವ್ ಮೇಲೆ ಇಡ್ತೀನಿ. ಇದು ಈಗ ಬೇಯೋದ್ರೊಳಗಡೆ ನಾವು ಇದಕ್ಕೆ ರವೆ ಬೇಕಾಗುತ್ತೆ, ರವನ ಫ್ರೈ ಮಾಡ್ಕೊಳ್ಳೋಣ. ಬನ್ನಿ, ನಾನು ಈಗ ಒಂದು 4 ಸ್ಪೂನಿನಷ್ಟು ಬಾಂಬೆ ರವೆನ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆಯನ್ನು ಹಾಕ್ದೇನೆ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಕಲರ್ ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗುತ್ತೆ, ಆಗ ಇದು ಫ್ರೈ ಆಗಿದೆ ಅಂತ. ಈಗ ಸ್ಟೌವ್ನ ಆಫ್ ಮಾಡೋಣ. ಇದು ನಾವು ರವೆ ಹುರ್ಕೊಳ್ಳೋಷ್ಟರಲ್ಲಿ ಆಲೂಗಡ್ಡೆ ಸಹ ಬೆಂದಿತ್ತು, ನೋಡ್ತಿರ್ಬೋದು ನೀವು. ಫೋಕ್ ಸಹಾಯದಿಂದ ಈ ಥರ ಚುಚ್ಚಿದ್ರೆ ಸಾಫ್ಟಾಗಿ ಒಳಗೆ ಹೋಗಬೇಕು, ಆಗ ಇದು ಬೆಂದಿರುತ್ತೆ ಅಂತ. ಈಗ ಸ್ಟೌವ್ನ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳೋಣ. ಈಗ ಇದನ್ನು ಬೌಲಿಂದ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಫೋರ್ಕ್ನ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಅಥವಾ ನೀವು ಸ್ಮ್ಯಾಶರ್ ಇದೆ ಸ್ಮ್ಯಾಶನ್ ಸಹಾಯದಿಂದ ಮಾಡ್ಕೋಬೋದು. ನಾನು ಇಲ್ಲಿ ಫೋರ್ಕಲ್ಲೇ ಮಾಡ್ಕೋತಿದ್ದೀನಿ. ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಈಗ ಮೇನ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿನ ತೊಗೊಂಡು ಬಾಣಲಿ ಕೆಳಗಡೆ ಬೆಂಕಿನ ಹಚ್ಚಿ, ಬೆಂಕಿ ಹಚ್ಚಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಹಾಕಿದ ನಂತರ ಬಿಸಿ ಆದಮೇಲೆ ಇದಕ್ಕೆ ನಾವು ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಒಂದು 2 ಬೆಳ್ಳುಳ್ಳಿ ಮತ್ತು ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಯಾವುದೇ ರೀತಿ ಅಡುಗೆ ಮಾಡುವಾಗಲೂ ಬೆಳ್ಳುಳ್ಳಿ ಹಾಕೋದು ತುಂಬಾ ಒಳ್ಳೆಯದು, ಜೀರ್ಣಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಯಾವುದೇ ರೀತಿ ಅಡುಗೆ ಮಾಡುವಾಗ ಬೆಳ್ಳುಳ್ಳಿನ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಈಗ ಇದು ಎಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನು ಇಲ್ಲಿ 1/2 ಮೆಣಸಿನ್ಕಾಯಿನ ಹಾಕಿದ್ದೀನಿ ಖಾರಕ್ಕೋಸ್ಕರ. ನೀವು ಇನ್ನೂ ಮಕ್ಕಳು ಖಾರ ತಿಂತಾರೆ ಅಂದರೆ ಯೂಸ್ ಮಾಡಿ, ಇನ್ನೂ ಸ್ವಲ್ಪ ಹಾಕಿ, ಇಲ್ಲ ಅಂತಂದರೆ 1/2 ಸಾಕಾಗುತ್ತೆ. ಈಗ ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ದಂತಹ ರವೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಇದಕ್ಕೆ 1/2 ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಿರಿ. ಮೀಡಿಯಂ ಫ್ಲೇಮಲ್ಲಿ ಒಂದು 5 ನಿಮಿಷ ತನಕ ನಾವು ಇದನ್ನು ಕುದಿಲಿಕ್ಕೆ ಬಿಡಬೇಕಾಗುತ್ತೆ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂತಹ ಆಲೂಗಡ್ಡೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಬಿಡೋಣ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನ ಆಫ್ ಮಾಡಿದ್ರೆ ರುಚಿ ರುಚಿಯಾದಂತಹ ರವ ಪೊಟೆಟೋ ಉಪ್ಮಾ ರೆಡಿಯಾಗಿರುತ್ತೆ. ಈ ಫುಡ್ನ ಆಫ್ಟರ್ 1 ಇರೋ ಬೇಬಿಗಳಿಗೆ ಕೊಡ್ಬೋದು, ಬಿಫೋರ್ 1 ಇರೋರಿಗೆ ಕೊಡಬಾರ್ದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸೀ ಇನ್ ದ ನೆಕ್ಸ್ಟ್ ವಿಡಿಯೋ.